ಷಣ್ಮುಖಣ್ಣ, ಇದು ಚೆನ್ಣಾಗಿದ್ಯಾ? ಇದು ಹುಡುಗಿ ಹಾಕೋ ಲಂಗ ಕಣೆ. ಅಯ್ಯೋ ಹೌದಾ, ನಾನೇನೋ ಹೊಸದಾಗ್ ಬಂದಿರೋ ಜರಿ ಪಂಚೆ ಅನ್ಕೊಂಡೆ. ಬರುತ್ತೆ ಬರುತ್ತೆ ನಿನ್ ತಲೆ. ಏ ಹೋಗಣ ಅಣ್ಣ, ನಮ್ ಮಾವಂಗ್ ಒಂದ್ ಚೆನ್ನಾಗಿರೋ ಶರ್ಟ್ ತರ್ಸಿ. ನಿಮ್ ಮಾವ ಎಷ್ಟೈಟ್ ಇದಾರೆ ನೋಡಕ್ಕೆ, ಇವ್ರ ತರ ಇದಾರ? ಏನು ಇವ್ರ ತರ? ಅದು ಇಷ್ಟ ಕೆಟ್ಟದಾಗ ಚೆನ್ನಾಗಿ ಹೇಳಿದ್ರಿ ಅಣ್ಣ ನೀವು. ಬೆಳ್ಳಿ ನೀನೇನ್ ಅವಮಾನ ಮಾಡ್ತಿದ್ಯಾ, ಸಿಟ್ ಮಾಡ್ಕೊಂಡು ಹೋಯ್ತೀನಿ. ಅಯ್ಯೋ ಷಣ್ಮುಖಣ್ಣ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ನಿನ್ ತಂಗಿಯಾಗಿ ನಿನ್ ಗ್ರೇಕ್ಸೋ ಹಾಕು ಇಲ್ವಾ? ನಂಗೆ ಗ್ರೇಕ್ಸೋದು ಮುತ್ತು ನನಗಿಂತ ಸ್ವಲ್ಪ ವೈಟು, ಸ್ವಲ್ಪ ಹೈಟ್ ಅಷ್ಟೇ. ಹೌದೌದು, ನೀವು ಸುಂದ್ರನೇ, ಆದ್ರೆ ನಮ್ ಮಾವನ್ ರೇಂಜಿಗೆ ಏನಿಲ್ಲ ಬಿಡಿ. ಗೊತ್ತಾಯ್ತಾ? ಅಲ್ಲ ಷಣ್ಮುಖಣ್ಣ, ನನಗ್ ಸುಳ್ಳು ಹೇಳಕ್ ಬರಲ್ಲ ಅಂತ ನಿಮಗ್ ಗೊತ್ತು ತಾನೇ. ನಿಮಗ್ ಬೇಜಾರಾಗತ್ತೆ ಅಂತ ನೀವ್ ಸುಂದ್ರ ಅಂತ ನಾನ್ ಸುಳ್ಳು ಹೇಳ. ಬೇಕಿದ್ದ ಷಣ್ಮುಖ ನಿನಗೆ, ಈ ಮಕ್ಕಳ ಜೊತೆ ಎಲ್ಲ ಶಾಪಿಂಗ್ ಬಂದಿದ್ದಕ್ಕೆ ಎಷ್ಟು ಅವಮಾನ ನೋಡು ನಿನಗೆ. ಷಣ್ಮುಖಣ್ಣ, ಮನ್ಸಲ್ ಬೈಕೊಳ್ಳೋದನ್ನ ಹಂಗೆ ಬೈಕೋತಿದ್ಯಾ ನೋಡು. ಅಮ್ಮ ತಾಯಿ ಯಾವ್ದು ಬೇಕು ಹೇಳಮ್ಮ, ಇರ್ ಬರೋ ಕಲರ್ ಎಲ್ಲ ತೆಗ್ದು ಹಾಕಿದೀನಿ. ಇದೆಲ್ಲ ಒಂದ್ ಕಲರ ಥೂ? ಏನಮ್ಮ ಇದು ಥೂ ಅಂತೀಯಾ? ಇದು ವೆಸ್ಟರ್ನ್ ಕಲರು. ಅಂದ್ರೆ? ಅಂದ್ರೆ ಇಂಗ್ಲಿಷ್ ಕಲರು. ಇಂಗ್ಲಿಷ್ ಕಲರ್ ಯಾಕಣ್ಣ ಬೇಕು? ನಮ್ ಮುತ್ತು ಮಾವ ಕನ್ನಡದವರು, ಕನ್ನಡದ ಕಲರೇ ಕೊಡಿ. ಅಷ್ಟದ ಕಲರ್ ಶರ್ಟ್ ಇದ್ರೆ ಕೊಡಿ. ಏನು ಕನ್ನಡ ಅಭಿಮಾನ ಬೆಳ್ಳಿ? ಮತ್ತೆ ಬೆಳ್ಳಿ ಅಂದ್ರೆ ಸುಮ್ನೆನಾ? ಅಣ್ಣ ಇದಕ್ಕೊಂದ್ ಪಂಚೆ ಕೊಡಿ. ಅಯ್ಯೋ ಇದೇನಿದು, ಬಿಳಿ ಪಂಚೆ ಕೊಟ್ಟಿದ್ದೀರಾ, ಬೇರೆ ಬಣ್ಣದಿಲ್ವಾ? ಮತ್ತೇನು ಎಲ್ಲೋ ಕಲರ್ ಹಾಕ್ಸ್ಬಿಟ್ಟು ನಿಮ್ ಮಾವನ್ ಸನ್ಯಾಸಿ ಮಾಡ್ಬೇಕು ಅನ್ಕೊಂಡಿದೀರಾ? ಅಯ್ಯೋ ಬೇಡಪ್ಪ, ನನ್ಗೂ ನಮ್ ಮಾವಂಗೂ ಇನ್ನೂ ಮದ್ವೆ ಆಗಿಲ್ಲ, ಇದೇ ಪಂಚೆ ಇರ್ಲಿ ಬಿಡಿ. ಅಣ್ಣ ಇದಕ್ ಜೋಬ್ ಇಲ್ಲ, ಜೋಬಿರೋ ಪಂಚೆ ಕೊಡಿ. ಜೇಬಿರೋ ಪಂಚೆ ಕಾಸ್ಟ್ಲಿ. ಅಯ್ಯೋ ಪರವಾಗಿಲ್ಲ ಕೊಡೋಣ, ಎಷ್ಟಾದ್ರೂ ಪರವಾಗಿಲ್ಲ. ಷಣ್ಮುಖಣ್ಣ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಚೆನ್ನಾಗಿದೆ. ನಾನು ಹಿಂಗಾಗ್ಲೇ ಪರ್ಸ್ ಕೊಟ್ಟಿದ್ನಲ್ಲ ಕೊಡು. ಅಯ್ಯಯ್ಯೋ ನನ್ನ ಹತ್ರ 600 ರೂಪಾಯಿ ಇದೆಯಲ್ಲ. ಷಣ್ಮುಖಣ್ಣ ಯಾಕೆ ಆ ಕಡೆ ತಿರ್ಕೊಂಡ್ಬಿಟ್ಟೆ? 200 ರೂಪಾಯಿ ಸಾಲ ಇದ್ರೆ ಕೊಡು, ನಾನು ಹಿಂಗ ಆಮೇಲೆ ಕೊಡ್ತೀನಿ. ನಮ್ಮ ಮುತ್ತು ಮಾವ ಇದನ್ನ ಹಾಕೊಂಡ್ರೆ ರಾಜನ್ ತರ.